ಹಾಯ್, ನಾನು ತಾನಿಯಾ. ಲರ್ನ್ ಟು ಪ್ಲೇ ವಿಡಿಯೋಗಳ ಮತ್ತೊಂದು ಆವೃತ್ತಿಗೆ ಸುಸ್ವಾಗತ. ರೂಲೆಟ್ ಆಟದ ಬಗ್ಗೆ ಕಲಿಯೋಣ. ನಾವು ಆಟಕ್ಕೆ ಹೋಗುವ ಮೊದಲು ನಿಮಗೆ ಗೊತ್ತೇ, ರೂಲೆಟ್ ಒಂದು ಕ್ಯಾಸಿನೋ ಆಟವಾಗಿದ್ದು ಫ್ರೆಂಚ್ ಪದದ ಅರ್ಥ ಲಿಟಿಲ್ ವೀಲ್. Deltin casinos, where players become winners. ಸರಿ, ಆಟಕ್ಕೆ ಹೋಗುತ್ತಿದ್ದೇನೆ. ನನ್ನೊಂದಿಗೆ ಪ್ರಿನ್ಸನ್ ಹಾಯ್ ಮತ್ತು ಪ್ರೀಮಾ ಹಾಯ್. ಅವರು ನಿಮಗೆ ರೂಲೆಟ್ ಆಟವನ್ನು ಕಲಿಸಲು ನನ್ನೊಂದಿಗೆ ಇದ್ದಾರೆ. ರೂಲೆಟ್ ಅದೃಷ್ಟದ ಆಟವಾಗಿದೆ. ಅಲ್ಲಿ ಆಟಗಾರನು ನಿರ್ದಿಷ್ಟ ಸಂಖ್ಯೆಯನ್ನು ಅಥವಾ ಸಂಖ್ಯೆಗಳ ಸಂಯೋಜನೆಯನ್ನು ಬಾಜಿಕಟ್ಟಲು ಆಯ್ಕೆ ಮಾಡುತ್ತಾನೆ ಮತ್ತು ರೂಲೆಟ್ ಚೆಂಡನ್ನು ತಿರುಗಿಸಿದಾಗ ವಿಜೇತ ಸಂಖ್ಯೆಯನ್ನು ಹೊಡೆಯಲು ನಿರೀಕ್ಷಿಸುತ್ತಾನೆ. ರೂಲೆಟ್ ಆಟದಲ್ಲಿ ವೀಲ್ ಇದೆ. ಚಕ್ರದಲ್ಲಿ 1-36 ನಂಬರ್ ಹೊಂದಿದ್ದು ಅದು ಸೆಟ್ ಕ್ರಮದಲ್ಲಿ ಒಂದೇ ಶೂನ್ಯವನ್ನು ಹೊಂದಿದೆ. ಅಂದರೆ ಒಟ್ಟು 37 ಸಂಖ್ಯೆಗಳಿವೆ, ಅಂದರೆ 0-36. ಆಟಗಾರರು ತಮ್ಮ ಪಂತವನ್ನು ಇರಿಸಬಹುದು. ಟೇಬಲ್ನಲ್ಲಿ ಈ ಸಂಖ್ಯೆಯನ್ನು ಸಹ ಪ್ರದರ್ಶಿಸಬಹುದು. ರೂಲೆಟ್ ಆಟದಲ್ಲಿ ಆಡಲು ಬಳಸುವ ಚಿಪ್ಗಳು ಇತರ ಆಟದಲ್ಲಿ ಬಳಸುವ ಚಿಪ್ಗಳಿಂದ ಸ್ವಲ್ಪ ಭಿನ್ನವಾಗಿದೆ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಣ. ಪ್ರತಿಯೊಂದು ರೂಲೆಟ್ ಟೇಬಲ್ ವಿಭಿನ್ನ ಗುರುತುಗಳೊಂದಿಗೆ ಬಣ್ಣದ ಚಿಪ್ಗಳನ್ನು ಹೊಂದಿದೆ. ಈ ಗುರುತುಗಳು ನಿರ್ದಿಷ್ಟ ಟೇಬಲ್ಗೆ ಮಾತ್ರ ವಿಶಿಷ್ಟವಾಗಿರುತ್ತವೆ ಮತ್ತು ಟೇಬಲ್ನಲ್ಲಿ ಆಡುವ ವಿಭಿನ್ನ ಆಟಗಾರರನ್ನು ಗುರುತಿಸಲು ನಮಗೆ ಸಹಾಯ ಮಾಡುತ್ತೆ. ಈ ಚಿಪ್ಗಳು ಟೇಬಲ್ನ ಕನಿಷ್ಠ ಮತ್ತು ಗರಿಷ್ಠ ಬೆಟ್ಟಿಂಗ್ ಮಿತಿಗಳೊಂದಿಗೆ ಸಿಂಕ್ನಲ್ಲಿವೆ. ನೀವು ನಗದು ಚಿಪ್ಗಳೊಂದಿಗೆ ಆಟವಾಡಲು ಸಹ ಆಯ್ಕೆ ಮಾಡಬಹುದು. ಈಗ ಬೆಟ್ಟಿಂಗ್ ಆಯ್ಕೆಗಳನ್ನು ಕಲಿಯೋಣ. ರೂಲೆಟ್ ನಲ್ಲಿ 2 ಬೆಟ್ಟಿಂಗ್ ಆಯ್ಕೆ ಇದೆ. ಒಳಗೆ ಬೆಟ್ಗಳು ಮತ್ತು ಹೊರಗಿನ ಪಂತಗಳು. ಒಳಗಿನ ಬೆಟ್ಟಲ್ಲಿ 5 ಸ್ಥಾನಗಳು ಹೊಂದಿದೆ. ಸ್ಟ್ರೇಟ್ ಅಪ್, ಸ್ಪ್ಲಿಟ್, ಕಾರ್ನರ್, ಸ್ಟ್ರೀಟ್ ಅಂಡ್ 6 ಲೈನ್. ಹೊರಗಿನ ಪಂತವು ಡಜನ್ಸ್, ಕಾಲಮ್ಸ್, ಈವನ್ ಚಾನ್ಸಸ್. ಈ ಪ್ರತಿಯೊಂದು ಬೆಟ್ಟಿಂಗ್ ಆಯ್ಕೆಯನ್ನು ನೋಡೋಣ. ಸ್ಟ್ರೇಟ್ ಅಪ್ ಎನ್ನುವುದು 0-36 ವರೆಗಿನ ಯಾವುದೇ ಒಂದು ನಿರ್ದಿಷ್ಟ ಸಂಖ್ಯೆಯನ್ನು ಒಳಗೊಂಡಿರುವ ಪಂತವಾಗಿದೆ. ಪಾವತಿಯು ನಿಮ್ಮ ಬೆಟ್ಟಿಂಗ್ ಮೊತ್ತದ 35 ಪಟ್ಟು ಹೆಚ್ಚು. ಸ್ಪ್ಲಿಟ್ ನೀವು ಚಿಪ್ ಅನ್ನು 2 ಸಂಖ್ಯೆಗಳ ಚೌಕಗಳಲ್ಲಿ ಹಂಚಿದ ಸಾಲಿನಲ್ಲಿ ಇರಿಸಿದಾಗ ಅದನ್ನು ಸ್ಪ್ಲಿಟ್ ಎಂದು ಕರೆಯಲಾಗುತ್ತದೆ. ಪಾವತಿಯು ನಿಮ್ಮ ಬೆಟ್ಟಿಂಗ್ ಮೊತ್ತದ 17 ಪಟ್ಟು ಹೆಚ್ಚು. ಕಾರ್ನರ್ ಬೆಟ್ ಇದು 4 ಸಂಖ್ಯೆಯ ಬೆಟ್ ಆಗಿದ್ದು ಸಂಖ್ಯೆಗಳ ಸಾಮಾನ್ಯ ಮೂಲೆಯಲ್ಲಿ ಚಿಪ್ ಅನ್ನು ಇರಿಸುವ ಮೂಲಕ ಇರಿಸಲಾಗುತ್ತದೆ. ಪಾವತಿಯು ನಿಮ್ಮ ಬೆಟ್ಟಿಂಗ್ ಮೊತ್ತದ 8 ಪಟ್ಟು ಹೆಚ್ಚು. ಸ್ಟ್ರೀಟ್ ಬೆಟ್ ಒಂದೇ ಸಾಲಿನಲ್ಲಿ ಇರುವ 3 ಸತತ ಸಂಖ್ಯೆಗಳ ಮೇಲೆ ಒಂದು ಪಂತವು ಸ್ಟ್ರೀಟ್ ಬೆಟ್ ಆಗಿದೆ. ಸಾಲಿನ ಹೊರಮೂಲೆಯಲ್ಲಿ ಚಿಪ್ಪನ್ನು ಇರಿಸುವ ಮೂಲಕ ಈ ಪಂತವನ್ನು ಮಾಡಲಾಗುತ್ತದೆ. ಈ ಬೆಟ್ನ ಪಾವತಿಯು ನಿಮ್ಮ ಬೆಟ್ಟಿಂಗ್ ಮೊತ್ತದ 11 ಪಟ್ಟು ಹೆಚ್ಚು. 6 ಲೈನ್ ಬೆಟ್ ಎರಡು ಪಕ್ಕದ ಸಾಲುಗಳಲ್ಲಿ ಒಂದು ಬೆಟ್ 6 ಸಾಲಿನ ಪಂತ ಎಂದು ಕರೆಯಲಾಗುತ್ತದೆ. ಈ ಪಂತವನ್ನು ಮಾಡಲು ನೀವು 2 ಸಾಲುಗಳ ಸಾಮಾನ್ಯ ಹೊರಮೂಲೆಯಲ್ಲಿ ಚಿಪ್ಪನ್ನು ಇರಿಸಬೇಕಾಗುತ್ತದೆ. ಪಾವತಿಯು 5 ಬಾರಿ ಹೆಚ್ಚು. ಒಳಗಿನ ಆಯ್ಕೆಗಳನ್ನು ವಿವರಿಸೋಣ. ಇಲ್ಲಿ ಪ್ರೀಮಾ ನೀಲಿ ಬಣ್ಣದ ಚಿಪ್ಪನ್ನು ಬಳಸುತ್ತಿದ್ದಾರೆ ಮತ್ತು ಅವಳು ತನ್ನ ಚಿಪ್ಪನ್ನು ನಂಬರ್ 26 ಇರಿಸಿದ್ದಾಳೆ. 18-21 ವಿಭಜನೆಯಾಗಿದೆ. 31-35 ಕಾರ್ನರ್ ಬೆಟ್ ಅನ್ನುತ್ತಾರೆ, ಅದು ನೀವು ನೋಡ್ತಿದ್ದೀರಾ. ಈಗ ಪ್ರಿನ್ಸನ್ ಹಸಿರು ಚಿಪ್ಪನ್ನು ಬಳಸುತ್ತಿದ್ದಾರೆ ಮತ್ತು ಅವರು ತಮ್ಮ ಪಂತವನ್ನು 26 ಇಟ್ಟಿದ್ದಾರೆ. 23-32 ಇವೆಲ್ಲವೂ ನೇರವಾಗಿದೆ. 0-3 ಸ್ಪ್ಲಿಟ್, 10-12 ಸ್ಟ್ರೀಟ್ ಆಗಿದೆ. ಮತ್ತು ನಾನು ನಗದು ಚಿಪ್ಸ್ ಅನ್ನು ಇರಿಸುತ್ತೇನೆ. ನನ್ನ ಅದೃಷ್ಟದ ಸಂಖ್ಯೆ 22. ಈಗ ಆಟಗಾರರು ತಮ್ಮ ಪಂತವನ್ನು ಹಾಕಿದ್ದಾರೆ. ವ್ಯಾಪಾರಿ ಚೆಂಡನ್ನು ತಿರುಗಿಸುತ್ತಾರೆ. ಡೀಲರ್ ಇನ್ನೂ ಪಂತಗಳಿಲ್ಲ ಎಂದು ಕರೆಯುವವರೆಗೂ ನಿಮಗೆ ಬಾಜಿ ಕಟ್ಟಲು ಅವಕಾಶವಿದೆ. ಎನಿ ಮೋರ್ ಬ್ಯಾಟ್ಸ್? ಓಕೆ, ನೋ ಮೋರ್ ಬ್ಯಾಟ್ಸ್. ಥ್ಯಾಂಕ್ ಯು, ಗುಡ್ ಲಕ್. ಈ ಸಮಯದಲ್ಲಿ ಆಟಗಾರರು ಯಾವುದೇ ಪಂತವನ್ನು ಸೇರಿಸಲು ಅಥವಾ ತೆಗೆದುಹಾಕಲು ಅಥವಾ ಬದಲಾಯಿಸಲು ಸಾಧ್ಯವಿಲ್ಲ. ಬಾಲ್ ಈಗ ನಂಬರ್ 26 ಲ್ಯಾಂಡ್ ಆಗಿದೆ. ಇದನ್ನು ವಿಜೇತ ಸಂಖ್ಯೆ ಎಂದು ಕರೆಯುತ್ತಾರೆ. ಹೊಸ ಅದೃಷ್ಟ ಸಂಖ್ಯೆಯನ್ನು ಹೊಂದಿದ್ದೀರಿ, ಅದು ನಮ್ಮ ವೆಡ್ಡಿಂಗ್ ಆನಿವರ್ಸರಿದು. ಓ ಸರಿ, ಕಾಂಗ್ರಾಚುಲೇಷನ್ಸ್ ಮ್ಯಾಮ್. ಥ್ಯಾಂಕ್ ಯು. ಇದು ನಿಮಗೆ.
ಥ್ಯಾಂಕ್ ಯು ಮ್ಯಾಮ್. ಡೆಲ್ಟಿನ್ ಹುಡುಗ ಹುಡುಗಿಯರಿಗೆ ಟಿಪ್ಸ್. ಪ್ರೀಮಾ ಒಂದು ಚಿಪ್ಪನ್ನು 26 ಇರಿಸಿದಳು, ಆದ್ದರಿಂದ ಅವಳು 35 ಚಿಪ್ಪನ್ನು ಗೆದ್ದಳು. ಪ್ರಿನ್ಸನ್ 3 ಚಿಪ್ಪನ್ನು ಇರಿಸಿದ್ದ, ಆದ್ದರಿಂದ ಅವನು 105 ಚಿಪ್ಪನ್ನು ಗೆದ್ದನು. ಥ್ಯಾಂಕ್ ಯು ಸರ್. ಅದರೊಂದಿಗೆ ನಾವು ಒಳಗಿನ ಪಂಥಗಳನ್ನು ಕಲಿತಿದ್ದೇವೆ, ಈಗ ಹೊರಗಿನ ಪಂಥವನ್ನು ಕರಗತ ಮಾಡಿಕೊಳ್ಳುವ ಸಮಯ. ಈವನ್ ಚಾನ್ಸಸ್ ಇಂದ ಶುರು ಮಾಡೋಣ. ಇವುಗಳು ಕೆಂಪು ಕಪ್ಪು ಸಮ ಬೆಸ ಹೆಚ್ಚು ಕಡಿಮೆಯನ್ನು ಒಳಗೊಂಡಿದೆ. ಕೆಂಪು, ಈ ಪಂಥವು ಚಕ್ರದಲ್ಲಿನ ಎಲ್ಲಾ ಕೆಂಪು ಸಂಖ್ಯೆಯನ್ನು ಒಳಗೊಂಡಿದೆ. ಕಪ್ಪು ಚಕ್ರದಲ್ಲಿನ ಎಲ್ಲಾ ಕಪ್ಪು ಸಂಖ್ಯೆಯನ್ನು ಹೊಂದಿದೆ. ಈವನ್ 1 to 36 ಇಂದ ನಂಬರ್ ಅನ್ನು ಸಮ ಸಂಖ್ಯೆಯನ್ನು ಒಳಗೊಂಡಿದೆ. ಆಡ್ 1 to 36 ಸಂಖ್ಯೆಯನ್ನು ಒಳಗೊಂಡಿದೆ. ಕಡಿಮೆ ಕವರ್ ಸಂಖ್ಯೆಗಳು 1 to 18 ಮತ್ತು ಹೆಚ್ಚಿನ ಕವರ್ ಸಂಖ್ಯೆಗಳು 19 to 36. ಮೇಲಿನ ಯಾವುದೇ ಸಂಯೋಜನೆಯಲ್ಲಿ ನೀವು ಗೆದ್ದರೆ ಪಾವತಿಯು ಒಂದು ಬಾರಿ ನಿಮ್ಮ ಬೆಟ್ಟಿಂಗ್ ಮೊತ್ತವಾಗಿರುತ್ತದೆ. ಇದನ್ನು ಸಾಮಾನ್ಯವಾಗಿ ಹಣ ಅಥವಾ ಅವಕಾಶಗಳೆಂದು ಕರೆಯಲಾಗುತ್ತದೆ. ನಾವು ಈಗ ಡಜನ್ ಮತ್ತು ಕಾಲಮ್ ಬೆಟ್ಗಳ ಬಗ್ಗೆ ಕಲಿಯುತ್ತೇವೆ. ಡಜನ್ 12 ನಂಬರ್ಗಳ ಕಾಂಬಿನೇಷನ್ ಆಗಿದೆ, ಲೈಕ್ 1 to 12, 13 to 24 ಅಥವಾ 26 to 36. ಈ ಯಾವುದೇ ಸಂಯೋಜನೆಗಳ ಮೇಲೆ ನೀವು ಬಾಜಿ ಕಟ್ಟಿದರೆ ಮತ್ತು ನೀವು ಗೆದ್ದರೆ ಪಾವತಿಯು ನಿಮ್ಮ ಬೆಟ್ಟಿಂಗ್ ಮೊತ್ತದ 2 ಹೆಚ್ಚು. ಕಾಲಮ್ ಬೆಟ್ ಅಂಕಣದಲ್ಲಿ ಆಟಗಾರನು ತನ್ನ ಪಂಥವನ್ನು ಯಾವುದೇ ಕಾಲಮ್ ನಲ್ಲಿ ಇರಿಸುತ್ತಾನೆ. ಅವರು ಪಂಥವನ್ನು ಹಾಕಲು 3 ಕಾಲಮ್ ಅನ್ನು ಹೊಂದಿದ್ದಾರೆ. ಬೆಟ್ ಅನ್ನು ಹಾಕಲು 3 ಕಾಲಮ್ ಇದೆ. ಈ ಬೆಟ್ಟಿಗೆ ಮೊತ್ತವು 2:1 ಆಗಿದೆ. ಈಗ ನೀವು ಯಾವಾಗಲೂ ನೆನಪಲ್ಲಿಟ್ಕೋಬೇಕು, ವಿಜೇತ ಸಂಖ್ಯೆ ಶೂನ್ಯವಾಗಿದ್ದರೆ ಎಲ್ಲ ಹೊರಗಿನ ಬೆಟ್ಗಳು ಕಳೆದುಕೊಳ್ಳುತ್ತವೆ. ನಿಮಗೆ ಡೆಮೋ ಅಥವಾ ಕೆಲವು ಮೋಜಿಗಾಗಿ ಸಮಯವನ್ನು ನೀಡೋಣ. ಪ್ರಿನ್ಸೆಸ್ ಕೆಲವು ನಗದು ಚಿಪ್ಪನ್ನು ಕೆಂಪು ಬಣ್ಣದಲ್ಲಿ ಇರಿಸುತ್ತಾನೆ ಮತ್ತು ಕೆಲವನ್ನು ಹೈಯಲ್ಲಿ ಇಡ್ತಾನೆ. ಪ್ರೀಮಾ ಕಪ್ಪು ಮೇಲೆ 10 ಬಣ್ಣದ ಚಿಪ್ಪನ್ನು ಮತ್ತು 1 and 2 ಕಾಲಂನಲ್ಲಿ ನಗದು ಚಿಪ್ಪನ್ನು ಇರಿಸುತ್ತದೆ. ಮತ್ತೆ ನಾನು ನಗದು ಚಿಪ್ಪನ್ನು ಇರಿಸುತ್ತೇನೆ, ನನಗೆ ನೋಡೋಣ, ನಾನು ಅದನ್ನು 2 and 3 ಡಜನ್ ನಲ್ಲಿ ಇರಿಸುತ್ತೇನೆ. ಡೀಲರ್ ಚೆಂಡನ್ನು ಸ್ಪಿನ್ ಮಾಡ್ತಾನೆ, ಯಾವುದೇ ಹೆಚ್ಚಿನ ಪಂಥ ಇಲ್ಲಂದು ಕರೀತಾರೆ. ಮತ್ತೆ ಈ ಬಾರಿ ಗೆಲ್ಲುವ ಸಂಖ್ಯೆ 21. 21 ಕಪ್ಪು ಬೆಸ ಮತ್ತು ಹೆಚ್ಚಿನ ಸಂಖ್ಯೆಯಾಗಿದ್ದು ಅದು 3 ಡಜನ್ ಮತ್ತು 2 ಕಾಲಂ ನಲ್ಲಿ ಬರುತ್ತದೆ. ನೀವು ಸಿದ್ಧರಾಗಿದ್ದೀರಿ ಎಂದು ಭಾವಿಸುತ್ತೇನೆ. ರೋಲೆಟ್ ಅಲ್ಲಿ ನಿಮ್ಮ ಅದೃಷ್ಟವನ್ನು ಪರೀಕ್ಷಿಸಲು ನಮ್ಮ ಡೆಲ್ಟಿನ್ ಕ್ಯಾಸಿನೋಗಳಲ್ಲಿ ಶೀಘ್ರದಲ್ಲಿ ನೋಡಲು ಬಯಸುತ್ತೇವೆ. ಬಾಯ್.